ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ವಿಷಯಗಳು ಒಂದ್ ಎರಡು ಮೂರು ಇತ್ತು, ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ನ ಶುರು ಮಾಡಿದ್ದೀನಿ. ಮೊದಲನೇದಾಗಿ ನಿಮ್ಗೆಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕು. ಈ ವ್ಲಾಗ್ ಪೂರ್ತಿ ನಾನು ನಿಮ್ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ಮತ್ತೆ ನಿಮ್ ಜಾಸ್ತಿ ಆಯ್ತೋ ಇದು ಥ್ಯಾಂಕ್ಸ್ ಅನ್ಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತ ನಾನು ನಿಮ್ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ. ಮೊದಲನೇ ಖುಷಿ, ಒಂದೆರಡು ಮೂರು ವಿಷಯ ಇದೆ ಅಂತ ಹೇಳದ್ನಲ್ಲ, ಅದರಲ್ಲಿ ಮೊದಲನೇದು ನಮ್ದು 2K ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಿದೆ, 2K ನೋಡೋದಕ್ಕೆ ಖುಷಿ ಆಗ್ತಿದೆ. 2K ಆಗಿರೋದಕ್ಕೆ ಎಲ್ಲಾರ್ಗು, ಎಲ್ಲಾ ಸಬ್ಸ್ಕ್ರೈಬರ್ಸ್ ಅಂಡ್ ವೀವರ್ಸ್ಗೆ ಎಲ್ಲಾರ್ಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡಿ. 2K ಅನ್ನೋದು ಸ್ವಲ್ಪ ಚಿಕ್ಕ ನಂಬರೇ ಅನ್ಸ್ಬೋದು, ಆದ್ರೆ ನಾನು ತುಂಬಾ ಏನೋ ಒಂದು ಅಚೀವ್ ಮಾಡಬೇಕು, ಏನಾದ್ರೂ ಮಾಡಬೇಕು ಅಂತ ಇದನ್ನ ಶುರು ಮಾಡಿರೋದ್ರಿಂದ ನನಗದು ದೊಡ್ಡ ನಂಬರ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ 2K ರೀಚ್ ಆಗಿದ್ದಕ್ಕೆ. ಮತ್ತೆ ಈ ಖುಷಿನಲ್ಲಿ ಇನ್ನೂ ಒಂದು ಖುಷಿ ಅಂದ್ರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದು. ನನಗೆ ಇದು ಆಗಿ ಒಂದೆರಡೂವರೆ ತಿಂಗಳಾಗಿದೆ. ನನಗೆ ಈ ಕೊರೋನಾ ಇದ್ದಿದ್ರಿಂದ ನಾವು ವ್ಲಾಗ್ ಮಾಡೋದಾಗ್ಲಿ ಏನೂ ಮಾಡೋದಕ್ಕಾಗಿಲ್ಲ. ಮತ್ತೆ ಇದು ಮಾನಿಟೈಸೇಷನ್ ಆಗಿ ಎರಡೂವರೆ ತಿಂಗಳಾಯ್ತು. ಅವಾಗ ನಾನು ಅಮ್ಮ ಮನೆಯಲ್ಲಿದ್ದೆ, ಅಲ್ಲಿಂದ ಊರಿಗೆ ಹೋದೆ. ಸೆಕೆಂಡ್ ಲಾಕ್ಡೌನ್ 15 ಡೇಸ್ ಅಂತ ಆಯ್ತಲ್ಲ, ಆಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಯ್ತು. ಸೊ ತುಂಬಾನೇ ಖುಷಿ ಆಯ್ತು. ಮಾನಿಟೈಸೇಷನ್ ಆಗಿ ನಮ್ದು ಚಾನಲ್ಗೆ ಅಡ್ವರ್ಟೈಸ್ ಬರೋದಕ್ಕೆ ಶುರು ಆಗಿದ್ದರಿಂದ ಸಿಕ್ಕಾಬಟ್ಟೆ ಎಫರ್ಟ್ ಹಾಕ್ತಾ ಇದ್ದೀನಿ. ಪ್ರತಿದಿನ ವ್ಲಾಗ್ನ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ವ್ಲಾಗ್ ಕಮ್ಮಿ ಆಗಿದೆ, ವಿಡಿಯೋಸ್ನ ನಾನು ಕುಕಿಂಗ್ ವಿಡಿಯೋಸ್ನ ಎವ್ರಿ ಡೇ ಹಾಕ್ತಾ ಇದ್ದೀನಿ. ಏನಕ್ಕಂದ್ರೆ ಸ್ವಲ್ಪ ಮೋಟಿವೇಶನ್ ಅಂದರೆ ಖುಷಿ ಆಗಿದೆ, ಅದು ಅಡ್ವರ್ಟೈಸ್ ಬರ್ತಿದೆ ಅಲ್ಲ ಅದನ್ನ ನೋಡೋದಕ್ಕಾದ್ರೂ, ಅದಕ್ಕೋಸ್ಕರ ಆದ್ರೂ ನಾನು ವ್ಲಾಗ್ನ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ನನಗೇನೆ ಖುಷಿಯಾಗಿ ಅದನ್ನ ಮಾಡ್ತಾ ಇದ್ದೀನಿ. ಮತ್ತೆ ಹೇಗ್ ಬರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಷ್ಟೇ ನಮ್ದು ಚಾನಲ್ ಮಾನಿಟೈಸೇಷನ್ ಆಗಿ ಏನೋ ಒಂದು ಆಗಿದೆ, ಸರಿ ಒಂದ್ ಸ್ಟೇಜ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರು, ಬಟ್ ಇದೆಲ್ಲದಕ್ಕೂ ಸಪೋರ್ಟ್ ನಿಮ್ ಸಪೋರ್ಟ್ ನನಗೆ ಬೇಕಾಗತ್ತೆ. ಏನಕ್ಕಂದ್ ಸಪೋರ್ಟ್ ಇಲ್ಲ ಅಂದ್ರೆ ಆಗೋದಿಲ್ಲ. ವ್ಯೂಸ್ ನನಗೆ ತುಂಬಾನೇ ಕಮ್ಮಿ ವ್ಯೂಸ್ ಇದೆ, ವ್ಯೂಸ್ ಕೂಡ ನನಗೆ ಜೊತೆಗೆ ಬೇಕು, ಅಷ್ಟೇ ಇಂಪಾರ್ಟೆಂಟ್ ವ್ಯೂಸ್ ಕೂಡ. ಕಮ್ಮಿ ವ್ಯೂಸ್ ಇದೆ ನಂದು, ಅದು ಸ್ಯಾಲ್ರಿ ತಗೊಳ್ಳೋದು ಒಂದ ಸ್ಟೇಜ್ಗೆ ಬಂದಿದ್ದೀನಿ. ಸ್ಯಾಲ್ರಿ ತಗೋಬೇಕು ಅನ್ನೋ ಖುಷಿನೂ ಕೂಡ ನನಗಿದೆ. ಇಷ್ಟೆಲ್ಲ ಕಷ್ಟಪಟ್ಟಾದ್ಮೇಲೆ ನಾನು 2 ವರ್ಷ ಇನ್ನೇನು ಒಂದ್ 3 ಮಂತ್ಸ್ ಹೋದ್ರೆ 2 ಇಯರ್ಸ್ ಆಗುತ್ತೆ ನನ್ನ ಚಾನಲ್ ಓಪನ್ ಮಾಡಿ. ಇದರಲ್ಲಿ ಯಾವುದೇ ಲಾಭ ಆಗಲಿ ನಾನು ಮಾಡಿಲ್ಲ, ಏನಕ್ಕಂದ್ರೆ ಯಾವುದೇ ಸ್ಯಾಲ್ರಿ ಕೂಡ ನನಗೆ ಬಂದಿಲ್ಲ. ನನ್ನ ಖುಷಿಗೋಸ್ಕರ ಮಾಡಿದ ಚಾನಲ್ ಇದು. ನನ್ನ ಏನ್ ಟ್ಯಾಲೆಂಟ್ ಇದೆ ಕುಕಿಂಗ್ನಲ್ಲಾಗ್ಲಿ ಬೇರೆ ವಿಷಯದಲ್ಲಾಗ್ಲಿ, ಏನ್ ಟ್ಯಾಲೆಂಟ್ ಇದೆ ಅದನ್ನ ತೋರ್ಸೋದಕ್ಕೆ ಅಂತ ಮಾಡಿದ ಚಾನಲ್. ಈಗ ಇಷ್ಟೆಲ್ಲ ಆದ್ಮೇಲೆ ನಾನು ಇಷ್ಟು ಕಷ್ಟಪಟ್ಟು ಒಂದೇನೋ ಒಂದ್ ಸ್ಟೇಜಿಗೆ ಬಂದ್ಮೇಲೆ ಒಂದ್ ಮಂತ್ ಸ್ಯಾಲ್ರಿನಾರು ನಾನು ತಗೊಳ್ಬೇಕು ನೋಡ್ಬೇಕು ಅನ್ನೋ ಖುಷಿ ನನಗಿದೆ. ನಾನು ಖಂಡಿತ ಒಂದ್ ಸ್ಯಾಲ್ರಿ ತಗೋತೀನಿ ಅನ್ನೋ ನಂಬಿಕೆ ಇದೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಒಂದು ದೊಡ್ಡ ಕೆಲಸ ಅಲ್ಲ, ಬಟ್ ಅದನ್ನ ಓಪನ್ ಆದ್ಮೇಲೆ ಯೂಟ್ಯೂಬ್ ಚಾನಲ್ನ ನಾವು ಓಪನ್ ಮಾಡಿದ್ಮೇಲೆ ಅದನ್ನ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ತುಂಬಾನೇ ಕಷ್ಟ ಆಗತ್ತೆ. ಅದು ನಮ್ಮನೆ ಮಕ್ಕಳು ನೋಡ್ಕೊಂಡು ಒಂದು ಸಂಸಾರ ತೂಗಿಸ್ಕೊಂಡು ಕೆಲಸ ಮಾಡ್ಕೊಂಡು ಮನೆಯದು ಎಲ್ಲ ಮಾಡಿಕೊಂಡು ಇದನ್ನು ಜೊತೆಗೆ ಕೆಲಸ, ಇದು ಅರ್ಧ ದಿನ ನನಗೆ ಕೆಲಸಗಳು ಇದೇ ಹಿಡ್ದುಬಿಡತ್ತೆ. ಸೊ ಮನೆಯಲ್ಲಿ ಎಲ್ಲಾರ ಸಪೋರ್ಟು ನನಗೆ ಸಿಕ್ಕಿರೋದ್ರಿಂದ ನಂಗೆ ಸ್ವಲ್ಪ ಏನು ಸ್ಟ್ರೆಂತ್ ಒಂದು ಸಿಕ್ಕಿದೆ ಅನ್ಸುತ್ತೆ. ನಮ್ಮ ಹಸ್ಬೆಂಡ್ ಆಗ್ಲಿ ಮನೆಯಲ್ಲಿ ಮೇನ್ ಅವರೇ ನಮಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಒಂದು ಸಪೋರ್ಟ್ ಕೊಟ್ರೇನೆ ನಾವು ಇದನ್ನೆಲ್ಲ ಮಾಡೋದಕ್ಕಾಗತ್ತೆ. ಜೊತೆಗೆ ಮನೆಯಲ್ಲಿ ರಿಲೇಟಿವ್ಸು ಕೆಲವರು ಇರ್ತಾರೆ, ಇದ್ಯಾಕೆ ಮಾಡ್ತಿದ್ಯಾ ಈ ತರ ಎಲ್ಲ ಅಂತ ಹೇಳೋರು ಇರ್ತಾರೆ ಕೆಲವು ಚಾನಲ್ಗಳಲ್ಲಿ ನಾನು ನೋಡಿದ್ದೀನಿ. ಆದ್ರೆ ನನಗೆ ಆ ಥರದ ಯಾರು ಆ ಥರ ಬ್ಯಾಡ್ ಆಗಿ ಕಮೆಂಟ್ ಮಾಡಿಲ್ಲ, ನೀನ್ ಯಾಕೆ ಈ ಚಾನಲ್ ಓಪನ್ ಮಾಡಿದೆ ಹೀಗ್ ಮಾಡಿದೆ ಅಂತ. ನನಗೆ ಅತ್ತೆ ಮಾವ ಆಗ್ಲಿ ಅಪ್ಪ ಅಮ್ಮ ಆಗ್ಲಿ ಎಲ್ಲರ ಸಪೋರ್ಟ್ ಇದೆ, ಅಣ್ಣ ಅವ್ರದ್ದೆಲ್ಲ ಸಪೋರ್ಟ್ ಇರೋದ್ರಿಂದ ರಿಲೇಟಿವ್ಸ್ ಕೂಡ ನನಗೆ ಎನ್ಕರೇಜ್ ಮಾಡ್ತಾರೆ ಮಾಡು 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 ಅಂತ. ಸೊ ಅದಕ್ಕೋಸ್ಕರ ನನಗೆ ಇಷ್ಟು ಈ ಒಂದು ಹಂತಕ್ಕೆ ಬಂದಿದ್ದೀನಿ. ನಾನು ಫುಲ್ ರೀಚ್ ಆಗಿಲ್ಲ, ಒಂದೇನು ಒಂದು ಸ್ಟೇಜ್ ಇದೆ ಅಷ್ಟು ರೀಚ್ ಆಗಿಲ್ಲ, ಆದ್ರೂ ಒಂದು ಮೆಟ್ಲನ್ನ ಹತ್ತಿದ್ದೀನಿ. ಆ ಮೆಟ್ಲು ಹತ್ತಿದ್ದಕ್ಕೆ ಇಷ್ಟೊಂದು ಖುಷಿ ಆಗಿದ್ದೀನಿ. ಸ್ಯಾಲ್ರಿ ಖಂಡಿತ ತಗೋತೀನಿ, ನಿಮ್ ಸಪೋರ್ಟ್ ಬೇಕು, ಇನ್ನೂ ಹೆಚ್ಚೆಚ್ಚು ವ್ಯೂಸ್ ಆಗ್ಬೇಕು ನನಗೆ, ಅದಕ್ಕೆ ನಿಮ್ ಸಪೋರ್ಟ್ ಬೇಕು. ಸೊ ಜಾಸ್ತಿ ವಿಡಿಯೋಸ್ನ ನೋಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೊಲೀಗ್ಸ್ ಯಾರಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇಷ್ಟು ನನಗೆ ಇಷ್ಟ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ ಚಾನಲ್ಗೆ 1.5 ಲ್ಯಾಕ್ ವ್ಯೂಸ್ ಆಗಿದೆ. ಇದಂತೂ ಬಿಗ್ ನಂಬರ್, ದೊಡ್ಡ ಸಂಖ್ಯೆನಲ್ಲಿ ನೋಡಿರುವಂತದ್ದು, ಖುಷಿ ಆಗತ್ತೆ. ಏನೋ ಎಕ್ಸ್ಪೆಕ್ಟ್ ಇಟ್ಕೊಳ್ದೇನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಮ್ಮ ಚಾನಲ್. 1.5 ಲ್ಯಾಕ್ ಏನು ವ್ಯೂಸ್ ಆಗಿದೆ ಅಲ್ಲ, ನನ್ಗೆ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಹೆಚ್ಚು ಹೆಚ್ಚು ಜನ ನೋಡ್ತಾ ಇದ್ದಾರೆ, ಆದ್ರೆ ಇನ್ನೂ ಸ್ವಲ್ಪ ನನಗೆ
ಅದೇನು ಜಾಸ್ತಿ ಆಗ್ಬೇಕು. ಸೊ ಈಗೇನ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನು ಚೆನ್ನಾಗಿ ಬೆಳಿತೀನಿ ಅನ್ಕೊಂಡಿದೀನಿ. ಮನೆಯಲ್ಲಿ ಏನೂ ಮಾಡ್ದೇನೆ ಮನೆಯಲ್ಲಿ ಇದ್ದೆ ನಾನು. ಮುಂಚೆ ಇದ್ದಿದ್ದೆ ಲೈಫ್ ಸ್ಟೈಲ್ ಬೇರೆ, ಮದ್ವೆ ಆದ್ಮೇಲೆ ಬರುವಂತ ಲೈಫ್ ಸ್ಟೈಲೇ ನಮ್ದು ಚೇಂಜ್ ಆಗತ್ತೆ ಹೆಣ್ಮಕ್ಳದು. ಆದ್ರೆ ಮನೆಯಲ್ಲಿ ಇತ್ಕೊಂಡು ಏನ್ ಮಾಡೋದು ಅಂತ ಐಡಿಯಾ ಬಂದಾಗ ನನ್ಗೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಇದು ಐಡಿಯಾ. ಅದನ್ನ ಹಾಗಾಗಿ ನಂಗೇನು ಕಷ್ಟ ಅನ್ಸ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದೀನಿ. ಏನೋ ಬೆಳಿಬೇಕು ಅಂತ ಬಂದಾಗ ಎಲ್ಲಾರ ಸಪೋರ್ಟ್ ಬೇಕಾಗತ್ತೆ. ಫ್ರೆಂಡ್ಸ್, ಇಷ್ಟು ನಾನು ತುಂಬಾ ಖುಷಿ ಪಟ್ಟಂತ ವಿಷಯ, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ. ಇಷ್ಟು ದಿನ ಸಪೋರ್ಟ್ ಮಾಡಿದಾಗೆ ಇನ್ನು ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ಕುಕಿಂಗ್ ವಿಡಿಯೋಸ್ ಆಗ್ಲಿ, ವ್ಲಾಗ್ಸ್ ಆಗ್ಲಿ ನಾನು ಹಾಕ್ತೀನಿ. ಕೆಲವೊಂದು ಹೊಸ ಪ್ಲೇಸ್ ಗೆ ಹೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ ಪ್ಲೇಸ್ ನೀವು ಕೂಡ ಹೋಗ್ಬೋದು ಅನ್ಸಿದ್ರೆ ಆ ಪ್ಲೇಸ್ ಗೆ ನಾನು ಆ ಪ್ಲೇಸ್ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಈ ತರ ಕೆಲವೊಂದು ವಿಡಿಯೋಸ್ ನ ಹಾಕ್ತಾ ಇರ್ತೀನಿ. ಒಂದು ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ನಮ್ ಚಾನಲ್. ಸೊ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಈಗ ನನ್ನ ಚಾನಲ್ ಗೆ 2K ಸಬ್ಸ್ಕ್ರೈಬರ್ಸ್ ಜೊತೆಗೆ ಮಾನಿಟೈಸೇಷನ್ ಆಗಿದೆ, ಅದ್ರ ಜೊತೆಗೆ ಏನೋ 1.5 lakh ವ್ಯೂಸ್ ಆಗಿದೆ. ಇಷ್ಟು ಖುಷಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳ್ಬಲ್ಲೆ. ಈ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆಲ್ಲ ನನ್ನ ವಿಡಿಯೋಗಳು ಏನು ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗ್ ಬರ್ತಿದೆ ಅಂದ್ರೆ ಬ್ಯಾಡ್ ಕಮೆಂಟ್ಸ್ ಅಲ್ಲ, ಗುಡ್ ಕಮೆಂಟ್ಸ್ ಹಾಕಿ ಹೇಗ್ ಬರ್ತಿದೆ ಅಂತ ಹೇಳಿ. ಮತ್ತೆ ಜೊತೆಗೆ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಇದ್ರೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳಿ. ಯಾವ್ದಾದ್ರು ವಿಡಿಯೋ ಮಾಡಾಕಿ ಈ ತರ ಅಡಿಗೆದಾಗ್ಲಿ ಬೇರೆ ಏನಾದ್ರೂ ಬ್ಲಾಗ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನ್ ಮಾಡಿ ನಿಮ್ಗೆ ಅದನ್ನ ಶೇರ್ ಮಾಡ್ತೀನಿ. ಸೊ ನಮ್ ಜೊತೆ ಅದನ್ನ ಕಮೆಂಟ್ ಮಾಡಿ ನೀವು ಹೇಳಿ ಏನ್ ಮಾಡ್ಬೇಕು ಅಂತ, ಖಂಡಿತ ಚೇಂಜ್ ಮಾಡ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ. ಮತ್ತೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ, ಥ್ಯಾಂಕ್ ಯು.